ಎಲ್ಲರಿಗೂ ನಮಸ್ಕಾರ. ನಾನು ಇದೀನ ಗೋರಿಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ. ಈ ಹದದಲ್ಲಿ ಮಾಡಿದರೆ ಸಖತ್ ಟೇಸ್ಟೇ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಇದೇ ರೀತಿ ಮಾಡಬೇಕು. ಮತ್ತು ಒಣ ಕೊಬ್ಬರಿ ಹಾಕಬೇಕು, ನೀರಿನಂಶ ಒಂದು ಸ್ವಲ್ಪನೂ ಹಾಕಬಾರ್ದು. ನೋಡಿ ಈ ಚಟ್ನಿ ಈ ಚಪಾತಿ ಜೊತೆಗೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಹದವಾಗಿ ಚಪಾತಿ ಬೇಯಿಸಿ ಈ ಚಟ್ನಿ ಎತ್ಕೊಂಡು ತಿಂತಾ ಇದ್ದರೆ ಬಾಯಿ ಕೆಟ್ಟಾಗ ಅಥವಾ ಜ್ವರ ಬಂದಾಗ ನಮಗೆ ಊಟ ಸೇರದೆ ಹೋದಾಗ ಈ ಚಟ್ನಿ ಜೊತೆ ತಿನ್ನಬೇಕು. ಇದಕ್ಕೆ ತುಪ್ಪ ಏನೂ ಹಾಕೋಬಾರ್ದು, ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಟೇಸ್ಟ್ ಕಡಿಮೆನೇ ಆಗುತ್ತೆ. ತುಪ್ಪ ತಿಂದರೆ ಒಳ್ಳೆಯದೇ, ಬಟ್ ಈ ಚಟ್ನಿ ಜೊತೆಗೆ ರಾ ಚಟ್ನಿನೇ ತಿನ್ನಬೇಕು, ಅಷ್ಟು ಚೆನ್ನಾಗಿರುತ್ತೆ. ಈ ಚಟ್ನಿ ಹೇಳ್ಕೊಡೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ನಂತರ ಬರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಆಗ ನಿಮಗೆ 3 ಆಪ್ಷನ್ ಬರುತ್ತೆ, ಅದರಲ್ಲಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ನಮ್ಮ ವಿಡಿಯೋಗಳನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ ಒಂದು ಲೈಕ್ ಕೊಡಿ. ನೋಡಿ ನಾನು ಇದನ್ನ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ದೀನಿ. ಮೈನ್ ಇಂಗ್ರೀಡಿಯನ್ನು ಗೋರಿಕಾಯಿ ಅಥವಾ ಜವಳಿಕಾಯಿ, ಕ್ಲಸ್ಟರ್ ಬೀನ್ಸ್ ಅಂತ ಕೂಡ ಹೇಳ್ತಾರೆ. ನೋಡಿ ಈ ಗೋರಿಕಾಯಿಂದು ಚಟ್ನಿ ಮಾಡ್ತಾ ಇದ್ದೀನಿ. ನಾನು ಗೋರಿಕಾಯಿನ ಡಿಶ್ ಎರಡು ಮಾಡಿದ್ದೆ, ಗೋರಿಕಾಯಿನ ಪಲ್ಯಗಳನ್ನೇ ಮಾಡಿ ತೋರಿಸಿದ್ದೀನಿ. ಇವತ್ತು ನಾನು ಗೋರಿಕಾಯಿನಲ್ಲಿ ಚಟ್ನಿ ಮಾಡ್ತಾ ಇದ್ದೀನಿ. ಅದನ್ನೇ ಯಾವ ಹದದಲ್ಲಿ ಮಾಡಬೇಕು, ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಯಾವಾಗ ಹಾಕಬೇಕು, ಹೇಗೆ ಅನ್ನೋದೆಲ್ಲ ತೋರಿಸ್ತಾ ಇದ್ದೀನಿ. ನೋಡಿ ಇದನ್ನು ಆಲ್ರೆಡಿ ನಾನು ತೊಳೆದ್ಬಿಟ್ಟು ಸೋಸಿ ಚೆನ್ನಾಗಿ ನೀರಿಲ್ದಂಗೆ ಒರೆಸಿ ಇಟ್ಕೊಂಡಿದ್ದೀನಿ. ಮೆಣಸಿನ್ಕಾಯಿನೂ ಕೂಡ ಹುರ್ಕೋಬೇಕು, ಗೋರಿಕಾಯಿನೂ ಹುರ್ಕೋಬೇಕು. ಒಂದು ಸ್ವಲ್ಪ ನಾನು ಇವಾಗ ಮೆಣಸಿನ್ಕಾಯಿನ ಡ್ಯಾಮೇಜ್ ಮಾಡ್ತೀನಿ, ಏಕೆಂದರೆ ಮುರಿದು ಹಾಕಿದರೆ ಬೀಜ ಎಲ್ಲ ಹುರಿಬೇಕಾದ್ರೆ ಬಾಣಲೆ ಒಳಗೆ ಬಿದ್ದುಬಿಟ್ಟು ಘಾಟ್ ಆಗುತ್ತೆ. ಆದ್ದರಿಂದ ನಾನು ಒಂದು ಸ್ವಲ್ಪ ಡ್ಯಾಮೇಜ್ ಮಾಡಿ ಹಾಕಿದರೆ ಇದು ಸಿಡಿಯೋದಿಲ್ಲ. ಈಗ ನೋಡಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ನೋಡಿ ಇಷ್ಟೇ ಇಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ, ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಇಷ್ಟು ಬೆಲ್ಲ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ನಾನು. ಆಮೇಲೆ ಶೇಂಗಾ ಬೀಜ ತೊಗೊಂಡಿದ್ದೀನಿ. ನೋಡಿ ಇದನ್ನು ಹುರಿಬೇಕು, ಇದನ್ನು ಹುರಿಬೇಕು, ಗೋರಿಕಾಯಿ ಇದನ್ನು ಹುರಿಬೇಕು. ಇವಾಗ ನಾವು ಗ್ಯಾಸ್ ಮೇಲೆ ಬಾಣಲೆ ಇಟ್ಬಿಟ್ಟು ಇದನ್ನು ಹುರ್ಕೊಳ್ಳೋಣ. ಇದನ್ನು ಮಾತ್ರ ಡ್ರೈ ರೋಸ್ಟ್ ಮಾಡಿಕೊಂಡು ಪುಡಿ ಮಾಡ್ಕೋಬೇಕು. ಈಗ ಅದನ್ನೆಲ್ಲ ತೋರಿಸ್ತೀನಿ ಯಾವ ಹದದಲ್ಲಿ ಮಾಡಬೇಕು ಅಂತ. ನಾನು ಮೊದಲಿಗೆ ಶೇಂಗಾ ಬೀಜ ಹುರಿತಾ ಇದ್ದೀನಿ. ನೋಡಿ ಇಷ್ಟು ಹದವಾಗಿ ಹುರ್ಕೊಂಡ್ರೆ ಸಾಕು. ಇದು ಆಪ್ಷನ್ನು, ಬೇಕು ಅಂದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಶೇಂಗಾ ಪುಡಿ ಹಾಕೋದೇ ಆದರೆ ಇದನ್ನು ಹುರಿದಿರ್ತೀವಲ್ಲ ಮಿಕ್ಸಿನಲ್ಲಿ ಪುಡಿ ಮಾಡೋ ಜಾರ್ನಲ್ಲಿ ಪುಡಿ ಮಾಡಿಟ್ಕೋಬೇಕು. ಒಂದು ಸ್ವಲ್ಪ ತರಿ ತರಿ ಪುಡಿ ಆಗಿರಬೇಕು, ಅದನ್ನು ಲಾಸ್ಟಿಗೆ ಬೆರೆಸ್ಬೇಕಷ್ಟೇ. ನಾನು ಇವತ್ತು ತೋರಿಸಿದ್ದೀನಿ, ಬೆರೆಸೋದಾದರೆ ಬೆರೆಸ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನು ಈ ಸಲ ಬೆರೆಸ್ತಾ ಇಲ್ಲ. ನೋಡಿ ನಾನೀಗ ಗೋರಿಕಾಯಿ ಹಾಕಿದ್ದೀನಿ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕಿ ಹುರಿದ್ರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತೆ ಬೇಗ ಕಾವತ್ತೆ, ಇದನ್ನು ಹದವಾಗಿ ಸುರ್ಕೋಬೇಕು. ಎರಡು ನಿಮಿಷ ಕೈ ಹಾಕ ನೀಟಾಗಿ ಸುರ್ಕೊಳ್ತಾ ಇದ್ದೀನಿ, ಆನಂತರ ತೋರಿಸ್ತೀನಿ. ನೋಡಿ ಗೋರಿಕಾಯಿ ಆಗಲೇ ಮುಕ್ಕಾಲು ವಾಸಿ ಬೆಂದಿದೆ. ನಾವೀಗ ಹಸಿರು ಮೆಣಸಿನ್ಕಾಯಿ ಹಾಕೋಣ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಹಸಿರು ಮೆಣಸಿನ್ಕಾಯಿ ಮೇಲೆ. ಆಮೇಲೆ ನೋಡಿ ಜಜ್ಜಿದಂಥ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಇದನ್ನು ನಾನು ಸಿಪ್ಪೆ ತುಳ್ಕೊಂಡಿಲ್ಲ, ಜಜ್ಜಿದ್ದೀನಿ, ಇದನ್ನು ಹಾಕ್ತಾ ಇದ್ದೀನಿ. ಆನಂತರ ಒಂದು ಸ್ವಲ್ಪ ಹುಣಸೆ ತೆಗೆದಿಟ್ಕೊಂಡಿದ್ನಲ್ಲ ಅದು, ಒಂದು ಸ್ವಲ್ಪ ಬೆಲ್ಲ, ನೋಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದು ಬಿಟ್ಟು ನಾನು ಒರೆಸಿದ್ದೀನಿ. ಆಮೇಲೆ ಹೆಚ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಅಷ್ಟೇ. ನೀರಿನ ಅಂಶ ಯಾವುದರಲ್ಲೂ ಇರಬಾರ್ದು, ಇದ್ರೆ ಚಟ್ನಿ ಬೇಗ ಕೆಟ್ಟೋಗುತ್ತೆ ಅಂತ ನಾನು
ನೀರಿನಂಶ ಎಲ್ಲ ಒರೆಸಿ ಹಾಕೊಂಡಿದ್ದೀನಿ. ನೋಡಿ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಈಗ ನೋಡಿ ಒಣ ಕೊಬ್ಬರಿ ಪುಡಿ ಕೂಡ ಹಾಕ್ತಾ ಇದ್ದೀನಿ. ಕೊಬ್ಬರಿ ಹಾಕಾದ್ಮೇಲೆ ಜಾಸ್ತಿ ಹೊತ್ತೇನು ಉಳಿಯೋದು ಬೇಡ. ನೋಡಿ ಇವಾಗ ಸೌಂಡ್ ಇಲ್ಲ, ಅಂದರೆ ನೀರಿನಂಶ ಏನು ಇರೋದಿಲ್ಲ. ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು. ಇದರಲ್ಲೇ ತಣ್ಣಗಾಗಕ್ಕೆ ಬಿಟ್ಟರೆ ನೋಡಿ ಈಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಈ ಕಾವಿಗೆ ಒಂದು ಸ್ವಲ್ಪ ಕೊಬ್ಬರಿ ಪುಡಿ ಬೆಚ್ಚಗಾಗ್ಬಿಟ್ಟು ಆ ನಂತರ ಇದರಲ್ಲೇ ತಣ್ಣಗಾಗಕ್ಕೆ ಬಿಡಬೇಕು. ಈ ಪಾನ್ ತಣ್ಣಗಾಗಿ ಇದೆಲ್ಲ ತಣ್ಣಗಾಗಬೇಕು. ಆ ನಂತರ ನಾವು ಚಟ್ನಿಯನ್ನು ರುಬ್ಬಬೇಕು. ಈಗ ಗ್ಯಾಸ್ ಆಫ್ ಮಾಡಿದ್ದೀನಿ. ನೋಡಿ ಅದು ತಣ್ಣಗಾಗೋ ಅಷ್ಟೊತ್ತಿಗೆ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಇದಕ್ಕೂ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಕರಿಬೇವು ಹಾಕಿ ಒಗ್ಗರಣೆ ಮಾಡಿ ರೆಡಿ ಮಾಡಿಟ್ಕೊಳ್ಳೋಣ. ಅದು ತಣ್ಣಗಾಗೋ ಅಷ್ಟೊತ್ತಿಗೆ ಇದು ಮಾಡಿಟ್ಕೊಂಡ್ರೆ ಅದು ರುಬ್ಬಿ ಎಲ್ಲ ಮಾಡೋ ಅಷ್ಟೊತ್ತಿಗೆ ಇದು ಕೂಡ ತಣ್ಣಗಾಗಿರುತ್ತೆ. ಚಟ್ನಿಗೆ ಬಿಸಿ ಬಿಸಿ ಒಗ್ಗರಣೆ ಹಾಕಬಾರ್ದು, ಒಂದು ಸ್ವಲ್ಪ ತಣಿಸಿ ಹಾಕಿದರೆ ಒಳ್ಳೆಯದಿರುತ್ತೆ. ಈಗ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ನೋಡಿ ಈಗ ನಾನು ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಸಿಡಿತಾ ಇದೆ. ನೋಡಿ ಒಣಮೆಣಸಿನಕಾಯಿ ಹಾಕ್ತಾ ಇದ್ದೀನಿ, ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೀನಿ. ಈಗ ನಾನು ಕರಿಬೇವು ಹಾಕ್ತಾ ಇದ್ದೀನಿ. ಈಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇದೇ ಕಾವಿಗೆ ಕೂಡ ಕರಿಬೇವು ಚೆನ್ನಾಗಾಗುತ್ತೆ. ಇದನ್ನು ಕೂಡ ತಣ್ಣಗಾಗಕ್ಕೆ ಬಿಡಬೇಕು. ನಾವು ಚಟ್ನಿ ರುಬ್ಬಿದ್ಮೇಲೆ ಇದನ್ನು ಹಾಕಬೇಕಾಗುತ್ತೆ. ಈಗ ಗ್ಯಾಸ್ ಆಫ್ ಮಾಡಿದ್ದೀನಿ. ಆ ಕಾವಿಗೆ ಕರಿಬೇವೆಲ್ಲ ಇದಾಗುತ್ತೆ. ಈಗ ಚಟ್ನಿ ರುಬ್ಬಲಿಕ್ಕೆ ನಾನು ಕರಿಬೇವನ್ನ ಹಾಕಿರಲಿಲ್ಲ. ಇದರಲ್ಲೇ ಒಂದು ಸ್ವಲ್ಪ ಒಂದು 4 ಎಸಳು ಕರಿಬೇವನ್ನ ಚಟ್ನಿ ರುಬ್ಬಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ನಾವು ಹುರಿದಿಟ್ಕೊಂಡಿದ್ದೆಲ್ಲ ಚೆನ್ನಾಗಿ ತಣ್ಣಗಾಗಿದೆ. ಈಗ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಒಗ್ಗರಣೆನಲ್ಲಿರೋ ಕರಿಬೇವನ್ನು ಹಾಕ್ತಾ ಇದ್ದೀನಿ. ನೋಡಿಷ್ಟು ಕರಿಬೇವು ಹಾಕ್ತಾ ಇದ್ದೀನಿ. ಇನ್ನು ಒಗ್ಗರಣೆ ಆಲ್ರೆಡಿ ಆಗಿದೆ, ಇದು ಕೂಡ ತಣ್ಣಗಾಗಿದೆ. ಇದನ್ನು ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕು. ನೀರು ಹಾಕೋಂಗಿಲ್ಲ, ನಾನು ಜಾರ್ನು ಕೂಡ ನೀರಿಲ್ದಂಗೆ ಒರೆಸ್ಕೊಂಡು ಬಿಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಕೊಬ್ಬರಿ ತುರಿನ ತುಂಬ ಚಿಕ್ಕದಾಗಿ ಸಣ್ಣದಾಗಿ ತುರ್ಕೊಂಡಿದ್ದೀನಿ. ಇವಾಗ ಇದನ್ನು ರುಬ್ಕೊಳ್ಳೋಣ. ನೋಡಿ ಇವಾಗ ಇದು ಇಷ್ಟು ತರಿ ತರಿಯಾಗಿದೆ. ಇದಿಷ್ಟೇ ರುಬ್ಬಬೇಕು, ಇದಕ್ಕಿಂತ ಸಣ್ಣಗೇನು ಆಗೋದಿಲ್ಲ. ಇದು ಈಗ ನಾವಿದನ್ನು ಒಗ್ಗರಣೆ ಹಾಕಿರ್ತೀವಲ್ಲ ಅದೇ ಪಾತ್ರೆಗೆ ಹಾಕೋಣ. ಒಂದು ಸ್ವಲ್ಪ ಕರಿಬೇವು ಪುಡಿ ಆದರೆ ಚೆನ್ನಾಗಿರುತ್ತೆ ಅಂತ ಹೀಗಂತ ಇದ್ದೀನಿ. ಈಗ ಇದೇ ಪಾತ್ರೆಗೆ ನಾವು ಚಟ್ನಿಯನ್ನು ಹಾಕೋಣ. ಚಟ್ನಿ ಹಾಕಿಬಿಟ್ಟು ಇದನ್ನು ಕಲಸೋಣ. ನೋಡಿ ಗೋರಿಕಾಯಿ ಚಟ್ನಿ ರೆಡಿ ಆಯಿತು. ನೋಡಿ ಈ ಹದದಲ್ಲಾಗಿದೆ, ತುಂಬ ಟೇಸ್ಟ್ಫುಲ್ ಆಗಿರುತ್ತೆ. ನಾವು ಗೋರಿಕಾಯಿ ಚಟ್ನಿನ ಅಂದರೆ ಇದನ್ನು ಕ್ಲಸ್ಟರ್ ಬೀನ್ಸ್ ಅಂತಾರೆ. ಬೀನ್ಸ್ ಆದರೆ ನಾವು ಹಾಗೆ ಹಸಿದೇ ತಿನ್ಬೋದು. ಈ ಕ್ಲಸ್ಟರ್ ಬೀನ್ಸನ್ನು ಹಸಿದಾಗಿ ತಿನ್ನೋಕ್ಕಾಗೋದಿಲ್ಲ. ಆದ್ದರಿಂದ ಹುರಿದು ಮಾಡಿದಂಥ ಚಟ್ನಿ ಈ ಹದದಲ್ಲಾಗಿದೆ. ನೋಡಿ ತುಂಬ ಚೆನ್ನಾಗಾಗಿದೆ ಗೋರಿಕಾಯಿ ಚಟ್ನಿ. ಇದರ ಅನುಕೂಲ ಕೂಡ ನೀವು ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ. ನೋಡಿ ಬಿಸಿ ಬಿಸಿ ಚಪಾತಿಗೆ ಗೋರಿಕಾಯಿ ಪಲ್ಯ ಎಷ್ಟು ಹದವಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಚಟ್ನಿ. ನೋಡಿ ಈ ಹದದಲ್ಲಾಗಿದೆ. ನಾನಿವತ್ತು ಶೇಂಗಾ ಬೀಜ ಪುಡಿನ ಹಾಕ್ತಾ ಇಲ್ಲ, ಹಾಕಿದರೆ ಅದು ಇನ್ನೂ ಒಂಥರ ಒಳ್ಳೆ ಟೇಸ್ಟೇ ಇರುತ್ತೆ. ಈ ದಿನ ನನಗೆ ಇಷ್ಟ ಆಯಿತು, ಇದೇ ಥರ ಇರೋದೇ ಇಷ್ಟ ಆಗಿದೆ. ಆದ್ದರಿಂದ ಇದೇ ಥರನೇ ಮಾಡ್ಕೊಂಡಿದ್ದೀನಿ.
ಅದು ಮಾಡಿಕೊಂಡ್ರೆ ಅದು ಒಂಥರ ತುಂಬ ಚೆನ್ನಾಗಿರುತ್ತೆ. ನೋಡಿ, ನೀವು ಕೂಡ ಇದರ ಅನುಕೂಲ ಪಡ್ಕೊಳ್ತೀರಾ ಅಂತ ನಾನು ಈ ಚಟ್ನಿ ಮತ್ತು ಚಪಾತಿ ಜೊತೆಗೆ ತಿನ್ನಲಿಕ್ಕೆ ಅನುಕೂಲ ಆಗುತ್ತೆ ಅಂತ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.